ಆಟೋರ್ಗೆ ಬಾಡಿಗೆ ಇಲ್ಲ ನೋಡಿ ಎಷ್ಟೊಂದು ಆಟೋ ಇಲ್ಲಿ ನಿಂತ್ಕೊಂಡಿದೆ ಓಲಾ ಊಬರ್ ಟೂ ವೀಲರ್ ಅಲ್ಲಿ ಓಲಾ ಊಬರ್ ಓಡಿಸ್ತಿದ್ದಾರೆ ಆಟೋರ್ಗೆ ಪಪ್ಪ ಜಾಸ್ತಿ ನೋಡಿ ಬಾಡಿಗೆ ಏನೂ ಇಲ್ಲ ಏನೂ ಇಲ್ಲ ಏನು ಮಾಡೋದು ಯಾರು ಕೇಳೋದು ಹೇಳಿ ಹೇಳಿ ಮೇಡಮ್ ಹಾಂ ಜಾಸ್ತಿ ಪ್ರಾಬ್ಲಮ್ ಇದೆ ಆಟೋರ್ಗೆ ಅದಕ್ಕೋಸ್ಕರ ಇವತ್ತು ಬಂದ್ ಮಾಡಬೇಕು ಹೇಳೋಣ ಇವತ್ತು ಬಂದ್ ಮಾಡಬೇಕು ನಾವೆಲ್ಲ ನೋಡಿ ಆಟೋ ಎಲ್ಲ ಅಲ್ಲೇ ನಿಲ್ಲಿಸಿದ್ವಿ ಎಲ್ಗೂ ಹೋಗ್ತಾ ಇಲ್ಲ ಬಾಡಿಗೆ ಇಲ್ಲ ಓಡಿದ್ದಿಲ್ಲ ಇವತ್ತು ಬಂದ್ ಮಾಡಬೇಕು ಓಲಾ ಊಬರ್ ರಾಪಿಡ್ ಏನಿದೆ ಬ್ಯಾಂಡ್ ಮಾಡಬೇಕು ಪಿಕಪ್ ಅಂತ ಹೇಳಿದ್ರೆ ಎಲ್ಲ ಒಂದೇ ನಾವು ಆಟೋರು ಆಟೋರು ಎಲ್ಲ ಮಾಡಲೇಬೇಕು ಏನ್ ತೊಂದ್ರೆ ಇಲ್ಲ ಮೇಡಮ್ ಒಂದ್ ದಿವಸ ಸ್ಟಾಪ್ ಮಾಡಿದ್ರೆ ಏನ್ ತೊಂದ್ರೆ ಇಲ್ಲ ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಬೇಕರಿ ಶುರು ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ರಹಮಾನ್ ಹಾ ಮ್ಯಾಮ್ ನಾನು ಬೆಂಗಳೂರು ಅಟೆ ಸೇನೆ ಕಡೆಯಿಂದ ನಾನು ಮಾತಾಡ್ತಾ ಇದ್ದೀನಿ ಮ್ಯಾಮ್ ಈಗ ನಾವು ಮಾಡ್ತಾ ಇರೋದು ಅಂದರೆ ಮುಷ್ಕರ ಮಾಡ್ತಾ ಇರೋದು ಅದು ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತಂದರೆ ನೋಡಿ ಮ್ಯಾಮ್ ನಾವು ಆಟ ಓಡಿಸ್ತಾ ಇದ್ದೀವಿ ನಾವು ಆಟ ಬಂದ್ಬಿಟ್ಟು ನಮಗೇನು ಕಂಪನಿ ಕಡೆಯಿಂದ ಆಗಲಿ ಇಲ್ಲ ಸರ್ಕಾರ ಕಡೆಯಿಂದ ಆಗಲಿ ನಮಗೇನು ಫ್ರೀಯಾಗಿ ಏನು ಕೊಟ್ಟಿಲ್ಲ ನಾವು ನಮ್ಗೆ ಕೊಡ್ತಾರೆ ನಾವು ಪ್ರತಿಯೊಂದು ನಾವು ಕಟ್ಟಲೇಬೇಕು ಯಾವುದು ಟ್ಯಾಕ್ಸ್ ಕಟ್ಟಬೇಕು ಇನ್ಶೂರೆನ್ಸ್ ಕಟ್ಟಬೇಕು ಮತ್ತು ಪರ್ಮಿಟ್ ಮಾಡಿಸ್ಬೇಕು ನಾವು ಗಾಡಿ ಮೇಂಟೈನ್ ಮಾಡಬೇಕು ಗಾಡಿ ಯಾವುದು ಗ್ಯಾಸ್ ನೋಡಿದ್ರೆ ಅವ್ರ ಇಷ್ಟ ಪ್ರಕಾರ ಇದ್ದಕ್ಕಿದ್ದ ಎತ್ತಿಸ್ಕೊಂಡು ಹೋಗ್ತಿದ್ರೆ ಪ್ರತಿದಿನ ಒಂದಿನ ನೋಡಿದ್ರೆ ಒಂದಿನ ನೋಡಿದ್ರೆ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ ಒಂದಿನ ನೋಡಿದ್ರೆ 10 ರೂಪಾಯಿ ಇರ್ತದೆ ಇನ್ನೊಂದಿನ ನೋಡಿದ್ರೆ 100 ರೂಪಾಯಿ ಇರ್ತದೆ ಇವರಿಷ್ಟು ಪ್ರಕಾರ ಮಾತ್ರ ಎತ್ತಿಸ್ಕೊಂಡು ಹೋಗ್ತಾನೆ ಇದ್ದಾರೆ ಬಟ್ ನಾವು ಮಾತ್ರ ಏನು ಕೇಳೋಂಗಿಲ್ಲ ಇವ್ರಿಗೆ ಸರ್ಕಾರನ ನಾವೇನು ಇವಾಗ ನೋಡಿದ್ರೆ ಸೆಂಟ್ರಲ್ ನೋಡಿದ್ರೆ ಈ ರಾಪಿಡು ಓಲಾ ಊಬರ್ ಇವರೆಲ್ಲ ಮಾಡಿದ್ದಾರೆ ಈಗ ಟೂ ವೀಲರ್ ಬಿಟ್ಬಿಟ್ಟಿದ್ದಾರೆ ಮ್ಯಾಮ್ ನಾವು ಬಂದ್ಬಿಟ್ಟು ಟ್ಯಾಕ್ಸ್ ಕಟ್ತೀವಿ ಆಯಿತಾ ಇದು ಟೂ ವೀಲರ್ ಬಂದ್ಬಿಟ್ಟು ಯಾವುದೇ ಥರ ಟ್ಯಾಕ್ಸ್ ಅಂತ ಇಲ್ಲ ಒಂದು ಸಲ ಇನ್ಶೂರೆನ್ಸ್ ಮಾಡಿಬಿಟ್ಟೆ ಅಂದರೆ ಮುಗೀತು ಅವ್ನು ಸಾಯೋವರೆಗೂ ಅವ್ನು ಹಂಗೆ ಬರೀ ಅದೇ ಗಾಡಿ ನಿಕೊಂಡು ಓಡಿಸ್ತಾ ಇರ್ತಾನೆ ನಾವು ಬಂದ್ಬಿಟ್ಟು ಪ್ರತಿ ವರ್ಷನೂ ನಾವು ಇನ್ಶೂರೆನ್ಸು ಟ್ಯಾಕ್ಸು ಪ್ರತಿಯೊಂದು ಕಟ್ಕೊಬರ್ಬೇಕು ನಾವು ಗಾಡಿ ಮೇಂಟೈನ್ ಮಾಡಬೇಕು ನಾವು ಮನೆ ಮಠ ಅಂತ ನಮಗೂ ಇದೆ ನಾವು ಹೆಂಡತಿ ಮಕ್ಕಳು ನಾವು ಸಾಕಬೇಕು ನಾವು ಆಯಿತಾ ಇವ್ರದ್ದು ಯಾವುದೋ ಇದಿಲ್ಲ ಈಗ ಈ ಟ್ಯಾಕ್ಸರ್ ಬಂದ್ಬಿಟ್ಟು ಮ್ಯಾಮ್ ಈಗ ಟ್ಯಾಕ್ಸರ್ ಬಂದ್ಬಿಟ್ಟು ಏನು ಗೊತ್ತಾಯಿದೆ ಯಾವುದೋ ಟೂ ವೀಲರ್ ತೊಗೊಂಡ್ರೆ ಏನು ಗೊತ್ತಾಗೋದು ಅವ್ರು ಬಂದ್ಬಿಟ್ಟು ಒಂದು ಸಲ ಇನ್ಶೂರೆನ್ಸ್ ಗಾಡಿ ತಂದ್ಬಿಟ್ಟು ಮಾಡ್ಬಿಟ್ಟು ಬಂದ್ಬಿಟ್ಟು ಅಂದರೆ ಮುಗೀತು ಅವ್ರಿಗೆ ಇನ್ಶೂರೆನ್ಸ್ ಎಕ್ಸಾಂಪಲ್ ಈಗ ಮ್ಯಾಮ್ ಈಗ ನಮ್ಮ ಪಕ್ಕ ಫುಲ್ ಎಲ್ಲ ಡೀಟೇಲ್ಸ್ ಹೇಳ್ತೀನಿ ಇನ್ಶೂರೆನ್ಸ್ ಅಂತಂದರೆ ಟೂ ವೀಲರ್ಗೆ ಮಾಡ್ತಾರೆ ಅದು ಬಂದ್ಬಿಟ್ಟು ಇನ್ಶೂರೆನ್ಸ್ ಬರೀ ಟೂ ವೀಲರ್ಗೆ ಮಾತ್ರ ಯಾರಿಗೆ ಈಗ ಡ್ರೈವರ್ಗಾಗಲಿ ಇಲ್ಲ ಪ್ಯಾಸೆಂಜರ್ಗಾಗಲಿ ಯಾವುದೇ ಥರ ಅವ್ರಿಗೇನು ಅವ್ರಿಗೆ ಯಾವುದೇ ಥರ ಬಂದ್ಬಿಟ್ಟು ಏನು ಸಿಗೋದಿಲ್ಲ ಅವ್ರಿಗೆ ಈ ಎಕ್ಸಾಂಪಲ್ ಈಗ ಟೂ ವೀಲರಲ್ಲಿ ಹೋಗ್ತಾ ಇರ್ತಾರೆ ಅವ್ರಿಗೇನೋ ಹೆಚ್ಚು ಕಮ್ಮಿ ಆಯಿತು ಇನ್ಶೂರೆನ್ಸ್ ಬಂದ್ಬಿಟ್ಟು ಬರೀ ಟೂ ವೀಲರ್ ಮಾತ್ರ ಬರುತ್ತೆ ಗಾಡಿ ಡ್ರೈವರ್ಗೂ ಏನು 1 ರೂಪಾಯಿ ಸಿಗಲ್ಲ ಪ್ಯಾಸೆಂಜರ್ಗೂ ಏನು ಸಿಗಲ್ಲ ಬಟ್ ನಾವು ಮಾಡ್ತಿರೋದು ಆಟೋದಲ್ಲಿ ಬಂದ್ಬಿಟ್ಟು ಆಟೋದಲ್ಲಿ ಹತ್ತಿರ ನಾವು ಫಸ್ಟ್ ಪಾರ್ಟಿ ಅಂತ ನಾವು ಮಾಡ್ತೀವಿ ಯಾವುದು ಇನ್ಶೂರೆನ್ಸ್ ಫಸ್ಟ್ ಪಾರ್ಟಿ ಅಂತ ಮಾಡ್ತೀವಿ ಗಾಡಿ ಏನಾದರೂ ಹೆಚ್ಚು ಕಮ್ಮಿ ಆಯಿತಾ ದಾರಿಯಲ್ಲಿ ಹೋಗ್ಬೇಕಾದ್ರೆ ಡ್ರೈವರ್ಗೂ ಹಾಗೂ ಏನಾದರೂ ಇನ್ಶೂರೆನ್ಸ್ ಸಿಗಬೇಕು ಪ್ಯಾಸೆಂಜರ್ಗೂ ಸಿಗಬೇಕು ಪ್ಲಸ್ ಗಾಡಿ ಆಟೋಗೂ ಏನೋ ಸಿಗಬೇಕು ಈ ಥರ ಬಟ್ ಟೂ ವೀಲರಲ್ಲಿ ಯಾವುದೂ ಇಲ್ಲ ಅವ್ರ ಇಷ್ಟ ಪ್ರಕಾರ ಹೌದು ಕಂಪಲ್ಸರಿ ನಾವು ಅದೇ ಮಾಡೇ ಮಾಡ್ತೀವಿ ಮ್ಯಾಮ್ ಈಗ ಇದೇ ಮಾತು ಬಂದ್ಬಿಟ್ಟು ಈಗ 1 ವರ್ಷ 2 ವರ್ಷ ಅಲ್ಲ ಮ್ಯಾಮ್ ಸುಮಾರು 3 ವರ್ಷಕ್ಕೆ ಮುಂಚೆನೇ ಬಂದ್ಬಿಟ್ಟು ಶ್ರೀರಾಮುಲು ಅವ್ರಿಗೆ ನಾವು ಇನ್ಫಾರ್ಮ್ ಮಾಡಿದ್ದೀವಿ ಬಟ್ ಅವ್ರು ಯಾವುದೇ ಥರ ಕಿವಿಗೆ ಒಟ್ಟಿಲ್ಲ ಅವರು ಅದರಿಂದ ಏನು ಮಾಡ್ತೀವಿ ಮಾಡ್ತಾ ಇದ್ದೀವಿ ಇವತ್ತು ನಾವು ಮುಷ್ಕರಿಗೆ ನಿಂತಿದ್ದೀವಿ ಇವತ್ತು ಅದೇನಾದರೂ ಸರಿ ಎರಡರಲ್ಲಿ ಒಂದು ಆಗಬೇಕು ಅದಕ್ಕೋಸ್ಕರ ಇವತ್ತು ನಾವು ಬಂದ್ಬಿಟ್ಟು ಮುಖ್ಯಮಂತ್ರಿ ಮನೆಗೆ ನಾವು ಹೋಗ್ತಾ ಇದ್ದೀವಿ ನಾವು ಮುತ್ತಿಗೆ ಹಾಕೋದಕ್ಕೆ ಅದೇನಾದರೂ ಸರಿ ಆದರೂ ಸರಿ ಇವತ್ತು ನಾವು ಖಂಡಿತ ಮಾಡೋದು ಮಾಡೋದು ಇವತ್ತು ವಿಜಯ್ ಇವತ್ತಿಂದ ಹೋರಾಟ ಇಲ್ಲ ಸುಮಾರು ದಿನದಿಂದ ಹೋರಾಟ ಇದೆ ಇವತ್ತಿಂದ ಹೋರಾಟ ಇಲ್ಲ ಸುಮಾರು ದಿನದಿಂದ ಓಡ್ತಾ ಇದೆ ಈ ರ್ಯಾಪಿಡ ಬ್ಯಾಂಡ್ ಬರ್ಕಂತ ತುಂಬ ಹೋರಾಟ ಮಾಡ್ತಾ ಇದ್ದೀವಿ ಇದು ಆಗ್ತಾನೆ ಇಲ್ಲ ಯಾಕಂದರೆ ನಮ್ಮ ತುಂಬ ಜೀವನ ನಡೆಯೋದು ಇದಿಂದಾನೆ ಆಟದಿಂದಾನೆ ಜೀವನ ನಡೆಯೋದು ಏನು ಮೇಡಮ್ ಒಂದು ಸಾವಿರ ದುಡಿಬೋದು ಅದರಲ್ಲಿ 500 ರೂಪಾಯಿನೇ ಗ್ಯಾಸ್ ಹೋಗ್ಬಿಡುತ್ತೆ ಇವತ್ತು ಗ್ಯಾಸ್ ಬೆಲೆ ಎಷ್ಟು ಏರಿಕೆ ಆಗಿದೆ ನಿಮಗೆ ಗೊತ್ತಿದೆ ಇವತ್ತು ಗ್ಯಾಸ್ ಬೆಲೆ 6 ರೂಪಾಯಿ ಎಷ್ಟು ಮಾಡಿದ್ದಾರೆ ಆದರೆ ಇವತ್ತು ನಮಗೆ ಬರ್ತಾ ಇರೋದು ಎಷ್ಟು 30 ರೂಪಾಯಿ ದುಡಿದ್ರು 30 ರೂಪಾಯಿ 8 ರೂಪಾಯಿ ಹೋಗ್ಬಿಡುತ್ತೆ ಬೀಳು ದುಡಿಯೋದು 20 ರೂಪಾಯಿ ಆ ಥರನೇ ಇದೆ ಈ ಪರಿಸ್ಥಿತಿ ಎಲ್ಲ ಇವತ್ತು ಎಲ್ಲ ನಮ್ಮ ಜೀವನ ದುಡಿತಾ ಇರೋದು ಈ ಆಟದಿಂದ ಮೇಡಮ್ ರ್ಯಾಪಿಡ ಓಡಲಿ ಮೇಡಮ್ ರ್ಯಾಪಿಡ ಓಡಲ್ಲ ಅಂತಲ್ಲ ಅವ್ರ ಅಪ್ರೂವಲ್ ತೊಗೊಳ್ಳಿ ಪರ್ಮಿಷನ್ ತೊಗೊಳ್ಳಿ ಬೇಡ ಅಂತ ಇಲ್ಲ ಆದರೆ ಫುಡ್ ಡೆಲಿವರಿ ಇದೆ ಬೇರೆ ಯಾವುದೇ ಒಂದು ಇದೆ ಅವರು ಡೆಲಿವರಿ ಮಾಡ್ತಾ ಇರೋದು ಕೆಲಸ ಮಾಡ್ಕೊಂಡು ಬಂದು ಪಾರ್ಟ್ ಟೈಮ್ ಜಾಬ್ ಥರ ಮಾಡ್ತಾ ಇದ್ದಾರೆ ಬೇರೆ ಕಡೆ ಕೆಲಸ ಮಾಡ್ತಾರೆ ಇವಾಗ ಬಂದು ಕಂಪನಿಯವ್ರ ಕೆಲಸ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಬರುವಾಗ ಲಾಗಿನ್ ಮಾಡ್ಕೊಂಡು ಮನೆ ಕಡೆ ಬರುವಾಗ ರ್ಯಾಪಿಡೋ ಮಾಡ್ಕೊಂಡು ಬಂದ್ಬಿಡ್ತಾರೆ ಅದರಲ್ಲಿ ದುಡ್ಕೊಂಡ್ಬಿಡ್ತಾರೆ ಮೇಡಮ್ ನಮ್ದು ಅದಂಗಿಲ್ಲ ಅಲ್ವಾ ಜೀವನ ನಡೀತಾ ಇರೋದೇ ಇದು ಆಟೋದಲ್ಲಿ ಮಾತ್ರ ತಾನೇ
ಆ ಥರ ಇದಕ್ಕೋಸ್ಕರ ನಾವು ಮುಷ್ಕಿಲ್ ಮಾಡ್ತಾ ಇರೋ ಪಾಟಮ್ ಜಮ್ತಾರೆ ಮಾಡ್ಕೊಳ್ತಾರೆ ಅಲ್ಲೋ ದುಡಿತಾರೆ ಇಲ್ಲೋ ದುಡಿತಾರೆ. ಇವ್ರಿಗೆ ಏನು ಸರ್ಕಾರ ಏನು ಹೇಳ್ತಿಲ್ಲ ಏನಿಲ್ಲ ಯಾರು ಭಯ ಪಡಲ್ಲ. ಅವ್ರು ರ್ಯಾಪಿಡ್ ಅವರೇ ಕಾಲ್ ಮಾಡಿ ಹೇಳ್ತಾರೆ ಇಲ್ಲ ನೀವು ಓದ್ಸ್ರಿ ಏನಾದರೂ ಮಾಡ್ಕೊಳ್ಳೋಣ ನಾವು ನಿಮಗೆ ನಿಮ್ಮ ಪರ ಇದ್ದೀವಿ ಅಂತ ರ್ಯಾಪಿಡ್ ಅವರೇ ಹೇಳ್ತಾರೆ. ಇದಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ ಏನಾದರೂ ಆಗಲಿ ಅತ್ಯೋಗ ಇದು ಮಾಡೇ ಮಾಡ್ತೀವಿ. ಫ್ರೀಡಮ್ ಆ್ಯಪಲ್ ಕಲಿತು ಬೇಕರಿ ಶುರು ಮಾಡಿದ್ದೀರಾ, ಹಾಗಾದರೆ ನಿಮ್ಮ ಕೇಕ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.